ಗೊತ್ತಿಲ್ಲ ಅದು ಫಸ್ಟ್ ಇಂದ ನಾನು ಬೈ ಟು ಲವ್ ಸ್ಟಾರ್ಟಿಂಗ್ ಇಂದನೇ ಐ ಸ್ಟಾರ್ಟ್ ಸೇಯಿಂಗ್ ದಟ್ ಫೀಲೋ ಅನ್ಕೊಂಡಿದ್ದೆ ಸರ್ ಈ ಸಲ ಇವರು ನೋಡೋಣ ಒಂದು ವರ್ಷ ಏನ್ ಮಾಡ್ತಾರೆ ಅಂದ್ರೆ ಕ್ಯಾರೆಕ್ಟರ್ ಸಚಿನ್ ಅವ್ರ ಫ್ಯಾನ್ ಆಗಿರ್ತಾನೆ ಸೊ ಆ ಕ್ಯಾರೆಕ್ಟರ್ ಬೇಸಿಕ್ಲಿ ಬಂದು ಕ್ರಿಕೆಟ್ ಫ್ಯಾನ್ ಆಗಿರ್ತಾನೆ ಸೊ ಆ ಊರಲ್ಲಿ ಕ್ರಿಕೆಟ್ ಇದಕ್ಕೆ ಆಡ್ತಾ ಆಡ್ತಾ ಅವ್ನು ಫೇಮಸ್ ಆಗಿರ್ತಾನೆ ಆ ಕ್ಯಾರೆಕ್ಟರ್ ಬಾಲು ಅನ್ನೋ ಕ್ಯಾರೆಕ್ಟರ್ ಸೊ ಅವನಿಗೆ ಸಚಿನ್ ಕಂಡ ಭಾರಿ ಅಭಿಮಾನ ಆಗಿದೆ ಸೊ ಅದೊಂದು ಫ್ಲೇವರ್ ಮಾತ್ರ ಬಂದ್ಬೋದು ಸಿನಿಮಾ ಹಾಂ ಫೈಟ್ ಇದೆ ಇಂಟ್ರಡಕ್ಷನ್ ಫೈಟ್ ಇದೆ ಸಿನಿಮಾಲಿ ಇಲ್ಲ ನಿಜ ಫೈಟ್ ಅಂದ್ರೆ ಬರೀ ಏನ್ ನಿಮ್ ನೋಡಿದ್ರೆ ರೌಡೀಸ್ ಹೋಗ ಅಲ್ಲಿ ಹೋಗೋದಲ್ಲ ಬೇರೆ ತರ ಫೈಟ್ ಇದೆ ಆಮೇಲೆ ಇಲ್ಲ ದಟ್ ವೇ ಐ ಥಿಂಕ್ ಪ್ರೊಡಕ್ಷನ್ ಅವ್ರದ್ದು ಸರ್ ಅದು ಆಕ್ಚುಲಿ ಕೇರ್ ಟೇಕಿಂಗ್ ತೊಗೊಂಡಿದ್ದು ಪ್ರೊಡಕ್ಷನ್ ಟೀಮ್ ಸೊ ಆ ಕೋವಿಡ್ಸ್ ಕ್ರೈಸಿಸ್ ಇದ್ದಿದ್ದರಿಂದ ಇಡೀ ಟೀಮ್ನ ಸೇಫಾಗಿ ನೋಡ್ಕೊಳ್ಳೋಕ್ಕೋಸ್ಕರ 55 ದಿವಸ ಸೆಟ್ ಹಾಕಿದ್ರು ಅಂದರೆ 1 ರೂಪಾಯಿ ಖರ್ಚು ಮಾಡೋಕಡೆ 10 ರೂಪಾಯಿ ಖರ್ಚು ಮಾಡಿ ಫಸ್ಟ್ ಸೇಫ್ಟಿ ನೋಡಿದ್ರು ಸೊ ಅದು ನಾವೇ ಸಿನಿಮಾಲಿ ನೋಡ್ಬೇಕಾದ್ರೆ ಅದು ನಮಗೆ ಸೆಟ್ಟು ಅಂತ ಗೊತ್ತಾಗಲಿಲ್ಲ ಸೊ ಅಷ್ಟು ಅದ್ಭುತವಾಗಿ ಮಹೇಂದ್ರ ಸಿಂಹ ಸರ್ ಒಂದೊಂದು ಕಾಂಪ್ಯಾಕ್ಟ್ ಶಾರ್ಟ್ಸ್ ಇಟ್ಟಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಅಂದರೆ ಪ್ರತಿಯೊಂದು ಇವಾಗ ಕ್ಲೀಷೆ ಡೈಲಾಗ್ ಪೇಂಟಿಂಗ್ ಥರ ಇದೆ ಅಂತ ಬಟ್ ನಿಜವಾಗ್ಲೂ ನಾವು ಅಲ್ಲಿದ್ದಾಗ ಕೆಲವೊಂದು ಶಾರ್ಟ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ನಾವು ಹೋಗಿ ನಿಂತ್ಕೊತಾ ಇದ್ವಿ ಅವರು ಅದೊಂದು 1 ಸೆಂಟಿಮೀಟರ್ ಈ ಕಡೆ ಬರಬೇಕು ಅಂದ್ರೆ ಅದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನದು ಯಾವುದೋ ಒಂದು ಬಾಟಲಿಂಗ್ ಇರುತ್ತೆ ಅದನ್ನ ಹಿಂಗೆ ಮಾಡ್ತದೆ ನನಗೆ ಅರ್ಥ ಆಗ್ತಿಲ್ಲ ಅದು ಯಾರು ನೋಡ್ತಾರೆ ನಮ್ಮ ನೋಡಲ್ಲ ಅಂತ ನಾನು ಕೇಳ್ತಾ ಇದ್ದೆ ಇಲ್ಲ ಇಲ್ಲ ದಿಸ್ ಇಸ್ ಹೌ ಇಟ್ ಈಸ್ ಅಂತ ಬಟ್ ಅವಾಗ ನಂಗೆ ಅನಿಸ್ತು ಅಯ್ಯೋ ನಾನು ಅವತ್ತು ಹಂಗೆ ಅಂದ್ಕೊಂಡಲ್ಲ ಬಟ್ ದಿಸ್ ಈಸ್ ದ ಫೈನಲ್ ಪ್ರಾಡಕ್ಟ್ ಸೊ ಅವರು ಕ್ಯಾಪ್ಚರಿಂಗ್ ಮೋಷನ್ಸ್ ನಾವಿವಾಗ ಒಂದು ಅಲೋ ಸೀನ್ ಆಗಿರ್ಬೋದು ಅಥವಾ ಒಂದು ಫೈಟ್ ಸೀನ್ ಆಗಿರ್ಬೋದು ಆ ಇಮೋಷನ್ ತಕ್ಕಟ್ಟು ನಮ್ಮ ಎನ್ವೈರನ್ಮೆಂಟ್ ಕೂಡ ಸಿನಿಮಾ ಎಸ್ಪೆಷಲಿ ಸಿನಿಮಾ ನೋಡಿದಾಗ ಕನೆಕ್ಟ್ ಆಗಬೇಕು ಸೊ ಅದಕ್ಕೆ ಯೂಸ್ ಮಾಡೋ ಕಲರ್ಸ್ ಆಗಿರ್ಬೋದು ಅಥವಾ ಆ ಒಂದು ಐ ಕಣ್ಣಲ್ಲಿ ನೀರು ಬಂದರೆ ಅದನ್ನು ಹೆಂಗೆ ಕ್ಯಾಪ್ಚರ್ ಮಾಡಬೇಕಂತ ಅವರು ತುಂಬ ಟೈಮ್ ತೊಗೊಂಡು ಹೀಸ್ ಡನ್ ಇಟ್ ಟು ಪರ್ಫೆಕ್ಷನ್ ಸಿನಿಮಾದ ಡೈಲಾಗ್ ಏನಾದರೂ ಮತ್ತು ಒಂದಿಷ್ಟು ನೀವು